ಆದ್ಯತೆ ಇತಿಹಾಸ ಒಪ್ಪುನಂಚಿನ ಜಿಲ್ಲೆ ಬಪ್ಪನಾಡ್ದ ಪಂಚದುರ್ಗ ಪರಮೇಶ್ವರಿ ಅಕ್ಕ ಒಲಿದಿನಿ ಬಪ್ಪ ಬ್ಯಾರಿಲಿದಿ ಕೌತಾದಿ ಕೊರಗಜ್ಜನ ಒಂಜಿ ಕಟ್ಟೆಡು ಆ ಕೊರಗಜ್ಜನ ಕಟ್ಟೆಡು ಪ್ರಧಾನ ಅರ್ಚಕೇರಿಯಂದ ಒಂದು ಮುಸಲ್ಮಾನ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗೆ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯದ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಆಡಿರುವ ಇದೇ ಮಾತುಗಳಿಗ ಹೊಸ ವಿವಾದ ಸೃಷ್ಟಿಸಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಆಪ್ತನ ಈ ಹೇಳಿಕೆಗೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಕಿಡಿಕಾರಿದ್ರೆ ಕೈನಾಯಕನ ಹೇಳಿಕೆ ವಿರುದ್ಧ ಉಡುಪಿ ಬಿಜೆಪಿ ಶಾಸಕ ರಘುಪತಿ ಭಟ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಮೂಡಬಿದರೆಯಲ್ಲಿ ನಡೆದ ಮಸೀದಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಿಥುನ್ ರೈ ದಕ್ಷಿಣ ಕನ್ನಡ ಜಿಲ್ಲೆ ಸೌಹಾರ್ದತೆಯನ್ನು ಹೊಂದಿರುವ ಜಿಲ್ಲೆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವರು ಒಲಿದಿದ್ದು ಬಪ್ಪ ಬ್ಯಾರಿಗೆ ಉಡುಪಿ ಮಠಕ್ಕೆ ಜಾಗ ನೀಡಿದವರು ಮುಸ್ಲಿಂ ರಾಜರು ಅಂತ ಹೇಳಿಕೆ ಕೊಟ್ಟಿದ್ರು ಅದೇ ಹೇಳಿಕೆ ಈಗ ತುಳುನಾಡಲ್ಲಿ ಬಿರುಗಾಳಿ ಎಬ್ಬಿಸಿದೆ ಕಾಂಗ್ರೆಸ್ ನಾಯಕನ ಹೇಳಿಕೆ ವಿರುದ್ಧ ಪರ ವಿರೋಧ ಚರ್ಚೆ ಶುರುವಾಗಿದೆ ಇನ್ನು ತಮ್ಮ ಹೇಳಿಕೆ ವಿವಾದವಾಗ್ತಿದ್ದಂತೆ ಎಚ್ಚೆತ್ತ ಮಿಥುನ್ ರೈ ಹಿಂದೆ ಪೇಜಾವರ ಶ್ರೀಗಳೇ ಈ ಹೇಳಿಕೆ ನೀಡಿದ್ರು ಅಂತ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು ಇದರಿಂದ ಕೆರಳಿ ಕೆಂಡವಾದ ಪೇಜಾವರ ಮಠದ ಈಗಿನ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಹೇಳಿಕೆ ಯಾರು ಬೇಕಾದರೂ ಕೊಡಬಹುದು ಆದರೆ ಅದಕ್ಕೆ ಪೂರಕ ಆಧಾರ ಬೇಕಲ್ಲ ಅಂತ ಮಿಥುನ್ ರೈ ವಿರುದ್ಧ ಪರೋಕ್ಷ ಕಿಡಿಕಾರಿದ್ರು ರಾಮಭೋಜ ಎಂಬ ಅರಸ ಮಠಕ್ಕೆ ಜಾಗ ನೀಡಿರುವ ಬಗ್ಗೆ ಆಧಾರವಿದೆ ಅಂತಲೂ ಕೌಂಟರ್ ಕೊಟ್ಟರು ಜಾಗ ಅದು ಮುಸ್ಲಿಂ ದೊರೆಗಳು ನೀಡಿದ್ದಲ್ಲ ರಾಮಭೋಜ ಅನ್ನತಕ್ಕಂತಹ ರಾಜ ಹಿಂದೂ ರಾಜ ನೀಡಿರುವಂತಹದ್ದು ಅಲ್ಲಿ ಶಿಲಾ ಶಾಸನಗಳು ಸಾಕಷ್ಟು ಇದ್ದಾವೆ ಹಾಗಾಗಿ ಯಾರು ಮುಸ್ಲಿಂ ದೊರೆ ನೀಡಿದ್ದಾನೆ ಅನ್ನುವಂತಹದ್ದು ಯಾವ ಆಧಾರರಹಿತವಾಗಿದೆ ಅಂತ ಹೇಳಿದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ ನಾಯಕನ ಹೇಳಿಕೆ ವಿರುದ್ಧ ಉಡುಪಿ ಶಾಸಕ ರಘುಪತಿ ಭಟ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಮುಸಲ್ಮಾನ ಅರಸರು ಯಾವುದೇ ಜಾಗವನ್ನ ಕೃಷ್ಣ ಮಠಕ್ಕೆ ನೀಡಿಲ್ಲ ಬದಲಾಗಿ ಸದ್ಯ ಉಡುಪಿಯಲ್ಲಿರುವ ಜಾಮಿಯಾ ಮಸೀದಿ ಕೂಡ ಜಂಗಮರ ಮಠದ ಜಾಗ ಅಂತ ಹೇಳಲಾಗುತ್ತೆ ಅಂತ ತಿರುಗೇಟು ಕೊಟ್ಟರು ಉಡುಪಿಯ ಕೃಷ್ಣ ಮಠಕ್ಕೆ ಯಾವುದೇ ಮುಸಲ್ಮಾನ ಅರಸ ಕೊಟ್ಟಂತ ದಾಖಲೆಗಳಿಲ್ಲ ಇದು ಒಂದು ಸುಳ್ಳು ಸುದ್ದಿ ಕೃಷ್ಣ ಮಠದ ಜಾಗ ಅನಂತೇಶ್ವರದ ಒಂದು ಸಂಬಂಧಪಟ್ಟಂತ ಜಾಗ ಇದು ಅನಂತೇಶ್ವರತೆ ಭುಜರಾಜ ಅರಸರು ಹಿಂದಿನ ಕಾಲದಲ್ಲಿ ಕೊಟ್ಟದ್ದು ಅಂತ ಹೇಳುವಂಥದ್ದು ದಾಖಲೆ ಇದೆ ಮತ್ತು ಯಾವುದೇ ರಾಜ ಮುಸಲ್ಮಾನ್ ರಾಜರಿಂದ ಕೊಟ್ಟಂಥ ದಾಖಲೆ ಇಲ್ಲ ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿರುವಂಥ ಜಾಮಿಯಾ ಮಸೀದಿ ಇವತ್ತು ಜಂಗಮರ ಮಠದಿಂದ ಕೊಟ್ಟದ್ದು ಅಂತ ಹೇಳುವಂಥ ಇತಿಹಾಸ ಇದೆ ಮುಸಲ್ಮಾನ ರಾಜ ಕೊಡುವುದಾದರೆ ಫಸ್ಟ್ ಮಸೀದಿ ಕೊಡ್ತಿದ್ದ ಆ ರೀತಿ ಯಾವುದೇ ಇದೆಲ್ಲ ಸುಳ್ಳು ಸುದ್ದಿ ಇದೆಲ್ಲ ಯಾವುದೇ ಅದಕ್ಕೆ ಬೆಲೆ ಕೊಡಬೇಕಾದಂಥ ಸಂದರ್ಭ ಇಲ್ಲ ಉಡುಪಿ 850 ವರ್ಷದಿಂದ ಮಧ್ವಾಚಾರ್ಯರು ಸ್ಥಾಪಿಸಿದಂಥ ಇಲ್ಲಿ ಉಡುಪಿ ಸೌಹಾರ್ದತೆಯನ್ನು ಕೂಡಿದಂಥ ಒಂದು ನಗರ ಜಾಮಿಯಾ ಮಸೀದಿಗೆ ಜಂಗಮನ ಮಠದವರು ಜಾಗ ಕೊಟ್ಟಿದ್ದಾರೆ ಚರ್ಚಿಗೆ ಮದರಫ್ ಸರೋ ಚರ್ಚಿಗೆ ಕೃಷ್ಣಾಪುರ ಮಠದವರು ಜಾಗ ಕೊಟ್ಟಿದ್ದಾರೆ ಇವತ್ತು ಲೀಸ್ ಮೊನ್ನೆ ಪುನಃ ರಿನಿವಲ್ ಆಗಿದೆ ಹಾಗಾಗಿ ಇದೊಂದು ಸೌಹಾರ್ದತೆಯಲ್ಲಿರುವಂಥದ್ದು ಹಾಜಿ ಅಬ್ದುಲ್ಲಾ ಸಾಹೇಬರು ಅನಂತೇಶ್ವರಕ್ಕೆ ಅವರೊಬ್ಬ ಭಕ್ತರಾಗಿ ಕೃಷ್ಣ ಮಠದ ಉತ್ಸವಕ್ಕೆ ಎಣ್ಣೆ ಕೊಟ್ಟಂಥ ಉದಾಹರಣೆ ಇದೆ ಹಾಗೆ ಉಡುಪಿ ಸೌಹಾರ್ದತೆಯಲ್ಲಿರುವಂಥ ಒಂದು ಕ್ಷೇತ್ರ ಇಲ್ಲಿ ಯಾರೋ ಇಲ್ಲಿ ಮುಸಲ್ಮಾನ ರಾಜರು ಕೊಟ್ಟದ್ದು ಅಂತ ಹೇಳುವಂತಹ ಸುಳ್ಳು ಸುದ್ದಿಗಳ ಬಳಸಿ ಯಾವುದೇ ಪ್ರಯೋಜನ ಇಲ್ಲ ಅದೆಲ್ಲ ಒಂದು ಸುಳ್ಳು ಸುದ್ದಿ ಅಂತ ನಾನು ಖಂಡಿಸ್ತೇನೆ ಇಷ್ಟೆಲ್ಲ ವಿವಾದಗಳಾದ ಬಳಿಕ ನನ್ನ ಹೇಳಿಕೆ ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಮಿಥುನ್ ರೈ ಏನೋ ಹೇಳಿದ್ದಾರೆ ಆದ್ರೆ ಇದು ಚುನಾವಣಾ ಸಮಯವಾಗಿರೋದ್ರಿಂದ ಕಾಂಗ್ರೆಸ್ ನಾಯಕನ ಈ ಹೇಳಿಕೆ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ತಕ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.